ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶೈಲು ಸುನೀಲ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹೆಲ್ತಿಯಾಗಿ ಸೇಫ್ ಆಗಿದ್ದೀರಾ ಅಂತ ಅನ್ಕೋತೀನಿ ನಾನಿವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ನನಗಂತೂ ತುಂಬಾ ಇಷ್ಟವಾಗಿರುವಂಥ ಟಾಪಿಕ್ ಇದು ಏನಪ್ಪ ಅದು ಅಂತ ಕೇಳ್ತೀರಾ ಸಾಮಾನ್ಯವಾಗಿ ಎಲ್ರಿಗೂ ಒಂದಲ್ಲ ಒಂದಿನ ತಾಜ್ ಮಹಲ್ನ ಹೋಗಿ ನೋಡಬೇಕು ಹತ್ರದಿಂದ ನೋಡಬೇಕು ಯಾರ ಜೊತೆ ನಾವು ತುಂಬ ಇಷ್ಟಪಡೋರ ಜೊತೆ ಇಲ್ಲ ನಮ್ಮ ಸಂಗಾತಿ ಜೊತೆ ತುಂಬ ಹತ್ರದಿಂದ ನೋಡಬೇಕು ಆ ತಾಜ್ಮಹಲ್ ಮುಂದೆ ನಿಂತ್ಕೊಂಡು ಐ ಲವ್ ಯು ಅಂತ ಜೋರಾಗಿ ಹೇಳಬೇಕು ಕೈ ಕೈ ಹಿಡ್ಕೊಂಡು ನಿಂತ್ಕೋಬೇಕು ಅಂತ ಎಲ್ಲ ಸಿಕ್ಕಾಪಟ್ಟೆ ಆಸೆಗಳಿರುತ್ತೆ ಹಾಗೆ ನನಗೂ ಆಸೆ ಇತ್ತು ನಾನು ಸುನೀಲ್ ಜೊತೆ ತಾಜ್ಮಹಲ್ ಹತ್ರ ಹೋಗ್ಬೇಕು ನಿಂತ್ಕೊಂಡು ನೋಡಬೇಕು ಯಾವ ರೀತಿ ಇರುತ್ತೆ ಆ್ಯಂಡ್ ಆಗ ಜೋರಾಗಿ ಸುನೀಲ್ಗೆ ಐ ಲವ್ ಯು ಅಂತ ಹೇಳಬೇಕು ಹೇಗಿರುತ್ತಪ್ಪ ತಾಜ್ಮಹಲ್ ನೋಡೋದಕ್ಕೆ ಅಷ್ಟು ಸುಂದರವಾಗಿರುತ್ತಲ್ಲ ನಿಜವಾಗ್ಲೂ ಆ ರೀತಿನೇ ಇರುತ್ತಾ ಹೀಗೆಲ್ಲ ಸಿಕ್ಕಾಪಟ್ಟೆ ಡೌಟ್ಗಳಿತ್ತು ನನಗೆ ಬಟ್ ನಾವು ಕೂಡ ತಾಜ್ಮಹಲ್ಗೆ ಹೋಗಿದ್ವಿ ನಾವು ಕೂಡ ತಾಜ್ಮಹಲ್ಗೆ ಹೋಗಿದ್ವಿ ಅಲ್ಲಿ ಆಗ್ರಾದಲ್ಲಿ ಒನ್ ಡೇ ಸ್ಟೇ ಕೂಡ ಆಗಿದ್ವಿ ನಂತರ ಅಲ್ಲಿ ಸಿಗುವಂಥ ಸ್ಪೆಷಲ್ ಸ್ವೀಟ್ ನಂತರ ಅಲ್ಲಿಂದ ಒಂದು ಎರಡು ಸ್ಯಾರಿ ಎಲ್ಲ ಕೂಡ ತೊಗೊಂಡು ಬಂದಿದ್ವಿ ಬಟ್ ಅವಾಗ ಹೇಗಿತ್ತು ಅಂತಂದರೆ ನನಗೆ ಫಸ್ಟ್ ಬೇಬಿ ಅಬಾರ್ಷನ್ ಆಗಿಬಿಟ್ಟಿತ್ತು ಅಬಾರ್ಟ್ ಆಗಿತ್ತು ಸೊ ಹಾಗಾಗಿ ನನಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿ ನನ್ನ ವೆಯ್ಟ್ ಕೂಡ ಗೇನ್ ಆಗಿತ್ತು ಅವಾಗ ಹೇಗೆ ಅಂತೀರಾ ನಾನು ವೇರ್ ಮಾಡ್ತಿದ್ದಂತಹ ಕ್ಲಾತ್ಸ್ ಎಲ್ಲ ಏನಾಗ್ತಿದ್ರು ಟೈಟ್ ಆಗ್ತಾ ಇತ್ತು ಸೊ ನಾನೇನು ಮಾಡಿದೆ ಪಂಜಾಬಲ್ಲಿ ನಾನು ಪಂಜಾಬ್ ಸ್ಟೈಲ್ ಡ್ರೆಸ್ಸಸ್ನ ಸ್ಟಿಚ್ ಮಾಡಿಸಿದ್ದೆ ಯೆಲ್ಲೋ ಕಲರ್ ಅದು ತುಂಬಾ ಚೆನ್ನಾಗಿತ್ತು ನನಗೆ ಅವಾಗ ವೆಯ್ಟ್ ಗೇನ್ ಆಗಿದೆ ಅಂದ್ಬಿಟ್ಟೇ ಅಲ್ಲೇ ಸ್ಟಿಚ್ ಮಾಡಿಸಿದ್ದೆ ನಾನು ಮಾಮೂಲಿ ವೆಸ್ಟರ್ನ್ ಡ್ರೆಸ್ಸಸ್ ಎಲ್ಲ ತುಂಬ ನನಗೆ ಅಡ್ಜಸ್ಟ್ ಆಗ್ತಿಲ್ಲ ಕಂಫರ್ಟೇಬಲ್ ಆಗ್ತಿಲ್ಲ ಅಂದ್ಬಿಟ್ಟು ಏನು ಮಾಡಿಬಿಟ್ಟೆ ಆ ಪಂಜಾಬ್ ಡ್ರೆಸ್ ಏನಿತ್ತು ಅದನ್ನೇ ವೇರ್ ಮಾಡಿದೆ ಅದು ಒಂಥರ ತುಂಬಾ ಖುಷಿ ಅನ್ನಿಸ್ತು ನನಗೆ ಏನಕ್ಕಪ್ಪ ಅಂತಂದರೆ ಅಲ್ಲಿ ಬಂದಿರೋರೆಲ್ಲ ವೆಸ್ಟರ್ನ್ ವೇರ್ ಮಾಡಿದರು ಅವರೆಲ್ಲ ವೆಸ್ಟರ್ನ್ ಡ್ರೆಸ್ಸಸ್ನ ವೇರ್ ಮಾಡಿದರು ನಾನು ಮಾತ್ರ ಇಂಡಿಯನ್ ಡ್ರೆಸ್ಸಲ್ಲಿ ಇದ್ದೆ ಚೂಡಿದಾರ್ ಸೈಡಲ್ಲಿ ಒಂದು ಪಟ್ಟ ಆ್ಯಂಡ್ ಬಲೂನ್ ಪ್ಯಾಂಟ್ ಎಲ್ಲನೂ ನೋಡಿ ಅಲ್ಲಿ ನಾವು ಹೋಗ್ಬೇಕಾದ್ರೆ ರೆಡ್ ಫೋರ್ಟ್ಗೆ ಕೂಡ ಹೋಗಿದ್ವಿ ತಾಜ್ಮಹಲ್ಗೆ ಹೋಗೋಕ್ಕಿಂತ ಮುಂಚೆ ರೆಡ್ ಫೋರ್ಟ್ ನಂತರ ತಾಜ್ಮಹಲ್ ಸೊ ರೆಡ್ ಫೋರ್ಟ್ಗೆ ಹೋದ್ವಿ ಎಲ್ಲರೂ ನನ್ನನ್ನು ಸುನಿಲ್ಲೇ ನೋಡ್ತಾ ಇದ್ರು ಏನು ಎಲ್ಲ ವೆಸ್ಟರ್ನಲ್ಲಿ ಇದ್ದೀವಿ ಇವ್ರು ಮಾತ್ರ ಏನು ಇಂಡಿಯನ್ ಸ್ಟೈಲಲ್ಲಿ ಇದ್ದಾರಲ್ಲಪ್ಪ ಅಂತ ಹೀಗೆ ಲೂಸ್ ಏರು ಅವಾಗ ನಂದು ಫುಲ್ ಶಾರ್ಟ್ ಏರು ಸೊ ಲೂಸ್ ಏರ್ ಬಿಟ್ಟು ಆ ವೆಸ್ಟರ್ನ್ ಸ್ಟೈಲಲ್ಲಿ ಪಕ್ಕ ಕನ್ನಡತಿಯಾಗಿ ನಾನು ಅಲ್ಲಿ ಹೋಗಿದ್ದೆ ಸೊ ಅಲ್ಲಿ ಫಾರಿನರ್ಸ್ ಬಂದಿದ್ರಲ್ಲ ಅವರು ನಂದು ಸುನಿಲ್ದು ಎಲ್ಲ ಫೋಟೋನ ತಗೊಂಡ್ರು ಅವರನ್ನೇ ಕರೆದ್ಬಿಟ್ಟು ನಮ್ಮ ಹತ್ರ ಬಂದ್ಬಿಟ್ಟು ಒಂದು ಫೋಟೋ ತಗೋತೀವಿ ನಿಮ್ಮ ಜೊತೆ ಬಿಕಾಸ್ ಅವರಿಗೆ ನಮ್ಮ ಇಂಡಿಯನ್ ಸ್ಟೈಲ್ ನೋಡಿ ಖುಷಿಯಾಗಿದೆ ಹಾಗಾಗಿ ಬಂದು ಫೋಟೋಸ್ನ ಕೂಡ ತಗೊಂಡ್ರು ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ನಂತರ ಒಂದಷ್ಟು ಶಾಪಿಂಗ್ಗಳನ್ನ ಮಾಡಿದ್ವಿ ಅಲ್ಲಿ ಸ್ವೀಟ್ನ ತಗೊಂಡ್ವಿ ನಂತರ ಫೈನಲ್ ಬಂದಿದ್ದೆ ತಾಜ್ಮಹಲ್ಗೆ ತಾಜ್ಮಹಲಲ್ಲಿ ಯಾವ ರೀತಿ ಇರುತ್ತೆ ನಾರ್ಮಲ್ ಮೆಂಬರ್ಸ್ಗೆಲ್ಲ ಕ್ಯೂ ಸಿಸ್ಟಮ್ ಇರುತ್ತೆ ತುಂಬ ದೂರ ನಡಿಬೇಕು ಆರ್ಮಿ ಪರ್ಸನ್ಸ್ಗೆ ಸ್ವಲ್ಪ ಶಾರ್ಟ್ಕಟ್ ಬೇಗ ಬೇಗ ಬಿಡ್ತಾರೆ ಸೇಮ್ ರೂಟು ಬಟ್ ಸ್ವಲ್ಪ ಬೇಗ ಬಿಟ್ಬಿಡ್ತಾರೆ ಆವಾಗ ಏನಾಯಿತು ಓಕೆ ಅಂದ್ಬಿಟ್ಟು ಲೇಡೀಸ್ದೇ ಒಂದು ಕ್ಯೂ ಜೆಂಟ್ಸ್ದೇ ಒಂದು ಕ್ಯೂ ಇರುತ್ತೆ ಹೋಗುವಾಗ ಅದು ತುಂಬ ದೂರ ಇರುತ್ತೆ ಎಷ್ಟೋ ಕಿಲೋಮೀಟರ್ ದೂರ ಇರುತ್ತೆ ಸ್ಟಾರ್ಟಿಂಗಲ್ಲಿ ಆ ಥರ ಇರುತ್ತೆ ಓಕೆ ನಾನು ಸುನೀಲ್ ಇಬ್ಬರೂನು ಹೊರಟ್ವಿ ಅಲ್ಲಿಂದ ಸಿಕ್ಕಾಪಟ್ಟೆ ಕಾಲಂತೂ ನೋವು ಬಂದುಬಿಟ್ಟಿತ್ತು ನಾನು ಹೈ ಹೀಲ್ಡ್ ಬೇರೆ ಹಾಕ್ಬಿಟ್ಟಿದ್ದೆ ನನಗಂತೂ ಆಗ್ತಾನೆ ಇಲ್ಲ ಅನ್ನೋ ರೀತಿ ಆಗಿಬಿಟ್ಟಿತ್ತು ನಂತರ ಅಲ್ಲಿ ಸ್ಲಿಪ್ಪರ್ನ ಒಂದು ಸೈಡ್ ಬಿಟ್ಟು ತಾಜ್ಮಹಲ್ಗೆ ಎಂಟ್ರಿ ಆಗಬೇಕಾಗುತ್ತೆ ಹೋಗಬೇಕಾದ್ರೆ ಸೊ ಅವಾಗ ಏನಾಯ್ತಪ್ಪ ಅಂತಂದರೆ ಸ್ಟಾರ್ಟಿಂಗ್ ಎಂಟ್ರಿ ಆದ್ವಿ ಫುಲ್ ಮಂಜು ಮಂಜು ಬಿಕಾಸ್ ಅವಾಗ ಚಳಿ ಟೈಮ್ ನಾವು ಹೋಗಿದ್ದು ಜಾನ್ವರಿಲಿ ಈವ್ನಿಂಗ್ ಟೈಮ್ ಹೋಗಿರೋದ್ರಿಂದ ಫುಲ್ ಫಾಗ್ ಬೀಳ್ತಾ ಇತ್ತು ನಾವು ಹೋಗಿ ನಿಂತ್ಕೊಂಡಿದ್ದ ತಕ್ಷಣ ನಮ್ಮ ಕಣ್ಮುಂದೆ ಫುಲ್ ಫಾಗ್ ಹಾಗೆ 2-3 ಮಿನಿಟ್ಸ್ ನಿಂತು ನೋಡೋವರೆಗೂ ಆ ತಾಜ್ಮಹಲ್ ಕಾಣಿಸ್ತಾನೆ ಇಲ್ಲ ಬಿಕಾಸ್ ನಾವಿಲ್ಲಿದ್ದೀವಿ ಅಂತಂದರೆ ಮಿನಿಮಮ್ ತುಂಬ ದೂರದಲ್ಲಿ ತಾಜ್ಮಹಲ್ ಇದೆ ಎಂಟ್ರೆನ್ಸಿಂದ ನೋಡೋದಕ್ಕೆ ನಾನು ನೋಡಿದೆ ಇಲ್ಲಿ ತಾಜ್ಮಹಲ್ ಇಲ್ಲೇ ಇಲ್ಲೇ ಅಂತಿದಾರಲ್ಲ ಅಂತ 1-2 ಮಿನಿಟ್ಸ್ ಆದ ನಂತರ ಫುಲ್ಲು ಒಂಥರ ಫಾಗ್ ಎಲ್ಲ ಮಾಯ ಆಗಿರೋ ರೀತಿ ಅನ್ನಿಸ್ತು ತಾಜ್ಮಹಲ್ ದೂರದಲ್ಲಿ ಕಾಣಿಸ್ತಿದೆ ಫುಲ್ ವೈಟ್ಗೆ ನನಗಂತೂ ನೋಡಿ ಖುಷಿಗೆ ಕುಣಿದಾಡಬೇಕು ಅಂತ ಅನ್ನಿಸ್ತಾ ಇತ್ತು ಸ್ಟಾರ್ಟಿಂಗ್ ಏನು ಮಾಡಿದ್ವಿ ಅಲ್ಲಿ ಹತ್ರ ಹೋಗೋಂಗಿಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ ಸುನಿ ಇಲ್ಲೇ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಂದೆ ಆವಾಗ ಫಸ್ಟ್ ಫೋಟೋ ಫೋಟೋಗ್ರಾಫರ್ಗೆ ಹೇಳಿ ಫೋಟೋ ತೊಗೊಂಡ್ವಿ ನಂತರ ನಾವು ಸೆಲ್ಫಿ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡ್ರೆ ಹಿಂದೆ ಇರೋ ತಾಜ್ಮಹಲನ್ನೇ ಕಾಣ್ತಿಲ್ಲ ಬಿಕಾಸ್ ಅಷ್ಟು ಫಾಗ್ ಬೀಳ್ತಾ ಇತ್ತು ಹಾಗಾಗಿ ಆ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಯಿತು ನಂತರ ನಮ್ಮ ಫೋನಲ್ಲಿ ಬ್ಯಾಟ್ರಿ ಕೂಡ ಡೆಡ್ ಆಗೋ ಟೈಮ್ ಬಂದೇ ಬಿಡ್ತು ನಾನು ಅಂದ್ಕೊಂಡೆ ತುಂಬ ಅವಾಗ ಟಿಕ್ಟಾಕ್ ಟ್ರೆಂಡ್ ಇರೋದ್ರಿಂದ ತುಂಬಾ ಟಿಕ್ಟಾಕ್ ಮಾಡಬೇಕು ತುಂಬ ಫೋಟೋ
ಸೊ ಹಾಗೆಲ್ಲ ಅನ್ಕೊಂಡಿದ್ದೆ ವಿಡಿಯೋಸ್ ಮಾಡಬೇಕು ಫೋಟೋಸ್ ತಗೋಬೇಕು ಅಂತ ಬಟ್ ಅರ್ಧದಲ್ಲೇ ಅದು ಡಿಸ್ಕನೆಕ್ಟ್ ಆಗೋಯ್ತು ನಂತರ ಮಮ್ಮಿಗೂ ಹೇಳಿದ್ವಿ ನಾವು ತಾಜ್ ಮಹಲ್ಗೆ ಹೋದಾಗ ಮಮ್ಮಿ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ಅಂತ ಬಟ್ ಎಲ್ಲ ಫ್ಲಾಫ್ ಆಗೋಯ್ತು ಬ್ಯಾಟ್ರಿ ಕೂಡ ಡೆಡ್ ಆಗಿದ್ದರಿಂದ ಬಿಕಾಸ್ ನಾವು ಅಮೃತಸರಿಂದ ಆಗ್ರಾಗೆ ಬಂದಿದ್ದು ಡೆಲ್ಲಿಗೆ ಬಂದು ಡೆಲ್ಲಿಯಿಂದ ಆಗ್ರಾಗೆ ಬಂದು ಅಲ್ಲಿ ಒಂದು ಹೋಟೆಲಲ್ಲಿ ಸ್ಟೇ ಆಗಿದ್ವಿ ಪವರ್ ತುಂಬಾ ಫುಲ್ ಬ್ಯಾಟ್ರಿ ಆಗಿತ್ತು ಬಟ್ ನಾವು ರೆಡ್ ಫೋರ್ಟ್ಗೆ ಹೋಗಿದ್ವಿ ಅಲ್ಲಿ ಇಲ್ಲಿ ಶಾಪಿಂಗ್ ವಿಡಿಯೋಸ್ ಫೋಟೋಸ್ ಅಂತ ಖಾಲಿನೇ ಆಗೋಯ್ತು ಸೊ ನಂತರ ತಾಜ್ ಮಹಲ್ ಹತ್ತತ್ರ ಹೋಗ್ತಾ ಇದ್ದೀವಿ ಹೋಗ್ಬೇಕಾದ್ರೆ ಏನಪ್ಪ ಅಂತಂದರೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಆ ಕಡೆ ಈ ಕಡೆ ಅಕ್ಕಪಕ್ಕ ಎಲ್ಲ ಫುಲ್ ವಾಟರ್ ಇದೆ ಪಾರ್ಕ್ ಥರ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅದನ್ನು ನೋಡಿದ್ರೇ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬರೋದಿಲ್ಲ ಯಾವ ರೀತಿ ಇದೆ ಅಂತ ನಾನು ಇವಾಗ ನಿಮ್ಮ ಜೊತೆ ಹೇಳ್ತಿದ್ದೀನಿ ಅಂತಂದರೆ ಹಾಗೇ ಕಣ್ಣು ಮುಂದೆ ಬಂದಂಗೆ ಆಗ್ತಿದೆ ಆಮೇಲೆ ಹಾಗೆ ಹತ್ರ ಹೋದ್ವಿ ತಾಜ್ ಮಹಲ್ನ ನೋಡಿದ್ವಿ ನಂತರ ಸುನಿಲ್ಗೆ ಐ ಲವ್ ಯು ಅಂತ ಹೇಳಿದೆ ಸುನಿಲ್ ನನ್ನ ಎತ್ಕೊಂಡಿದ್ರು ಅಲ್ಲಿ ತಾಜ್ ಮಹಲ್ ಮುಂದೆ ಎತ್ಕೊಂಡಿದ್ದ ಫೋಟೋ ಕೂಡ ಇದೆ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಫೋಟೋಸ್ ಎಲ್ಲ ತುಂಬ 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 ಅಂದರೆ ಮೆಮೊರೀಸ್ ಅದೆಲ್ಲ ನಾವು ಪಂಜಾಬಲ್ಲಿದ್ದು ಲೀವ್ಗೆ ಬರಬೇಕಾದ್ರೆ ಡೆಲ್ಲಿಗೆ ಬಂದು ಡೆಲ್ಲಿಯಿಂದ ಆಗ್ರಾಗೆ ಬಂದು ತಾಜ್ ಮಹಲ್ಗೆ ವಿಸಿಟ್ ಕೊಟ್ಟು ರೆಡ್ ಫೋರ್ಟ್ಗೆ ಬಂದು ಇದೆಲ್ಲ ಒಂಥರ ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ ನಾವು ಲೈಫಲ್ಲಿ ಒನ್ ಟೈಮ್ ತಾಜ್ ಮಹಲ್ಗೆ ಹೋಗಬೇಕು ನಮ್ಮ ಇಷ್ಟ ಆದವ್ರ ಜೊತೆ ನಮ್ಮ ಹಸ್ಬೆಂಡ್ ಜೊತೆ ಅಂತ ಸಿಕ್ಕಾಪಟ್ಟೆ ಆಸೆ ಇರುತ್ತೆ ಸೊ ಯಾರ್ಯಾರು ಹೋಗ್ಬೇಕು ಅಂತ ಅನ್ಕೊಂಡಿರ್ತೀರಾ ಇಲ್ಲ ಪ್ಲ್ಯಾನ್ ಮಾಡ್ತಿರ್ತೀರಾ ಮಿಸ್ ಮಾಡಬೇಡಿ ಯಾರೂ ಬೇಗ ಹೋಗಿ ವಿಸಿಟ್ ಮಾಡಿ ಇವಾಗ ಕರೋನಾ ಟೈಮ್ ಇದೆ ಎಂಟ್ರಿ ಇರುತ್ತೆ ಏನೋ ನನಗೆ ಗೊತ್ತಿಲ್ಲ ನೆಕ್ಸ್ಟ್ ಎಲ್ಲ ಕ್ಲಿಯರ್ ಆದಮೇಲೆ ಹೋಗಿ ಮಿಸ್ ಮಾಡಿದೆ ನಿಮ್ಮ ಹಸ್ಬೆಂಡ್ ಜೊತೆ ಇಲ್ಲ ಯಾರ ಜೊತೆ ಹೋಗ್ಬೇಕು ಅನ್ಕೊಂಡಿರ್ತೀರಾ ಹೋಗಿ ವಿಸಿಟ್ ಮಾಡಿ ಸಿಕ್ಕಾಪಟ್ಟೆ ಎಂಜಾಯ್ನ ಮಾಡಿ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು ಹೇಗಿತ್ತು ತಾಜ್ ಮಹಲ್ ಯಾವ ರೀತಿ ಇದೆ ಎಂಟ್ರೆನ್ಸ್ಗೆ ಕೂಡ ಬಿಡ್ತಾರೆ ತಾಜ್ ಮಹಲ್ ಒಳಗಡೆ ಕೂಡ ಮುಮ್ತಾಜ್ ಅವ್ರದ್ದು ಸಮಾಧಿ ಏನಿರುತ್ತೆ ಶಾಜಾನ್ ಅವರು ಕಟ್ಸಿರುವಂತಹ ತಾಜ್ ಮಹಲ್ ಇದು ಎಷ್ಟೋ ವರ್ಷಗಳಾದ್ರೂ ಅಳಿಸಿಲ್ಲ ಅಲ್ವಾ ಮುಮ್ತಾಜ್ಗೋಸ್ಕರ ಕಟ್ಸಿದ್ದು ಅವರು ಮುಮ್ತಾಜ್ ನೆನಪಿಗೋಸ್ಕರ ಇದು ಯಾವಾಗಲೂ ಹೀಗೆ ಇರಲಿ ಅಂತ ಅವರ ಪ್ರೀತಿ ಯಾವಾಗಲೂ ಅಮರ ಅಂತ ಹೇಳ್ಬೋದು ಎಷ್ಟು ವರ್ಷಗಳೇ ಕಳೆದಿದ್ರು ಇವಾಗ್ಲೂ ಶಾಜಾನ್ ಮುಮ್ತಾಜ್ ಅನ್ನೋ ಹೆಸರೆಲ್ಲ ಇದೆ ಅಂತ ಅಂದರೆ ಅವ್ರು ಕಟ್ಟಿರುವಂತಹ ತಾಜ್ ಮಹಲ್ ಇದಕ್ಕೆಲ್ಲ ಸಾಕ್ಷಿ ಪ್ರತಿಯೊಬ್ಬರು ಪ್ರೀತಿಸ್ತಾ ಇರ್ತಾರಲ್ಲ ಅಂಥವ್ರಿಗೆಲ್ಲ ಸಿಕ್ಕಾಪಟ್ಟೆ ಹಾರ್ಟ್ ಟಚಿಂಗ್ ಅಂತಲೇ ಹೇಳ್ಬೋದು ಇದು ರಿಯಲಿ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಪ್ಲೇಸ್ ಆಗ್ರಾದಲ್ಲಿರುವಂತಹ ತಾಜ್ ಮಹಲ್ ಸೊ ನನಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿದ್ದೀನಿ ಇಷ್ಟೇ ಈ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್